Z5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ರೈ ಜನರಿಗೆಲ್ಲ ಜೇಕರ ಹೇಳ್ಲಾ. ಆಯ್ತಣ್ಣ. ಸ್ವಾಮೀಜಿಗಳಿಗೆ ನಮ್ಮೂರು ಸ್ವಾಮೀಜಿಗಳಿಗೆ ಸ್ವಾಮೀಜಿಗಳಿಗೆ ನಮ್ಮೂರು ಸ್ವಾಮೀಜಿಗಳಿಗೆ ಇರಿ 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 ನೀವು ಬನ್ನಿ. ನಾವಾ? ಹೌದು ನೀವೇ. ನೀವು ಬರ್ತೀರಾ ಅಂತ ನಾನು ಚೆನ್ನಾಗಿ ಗೊತ್ತಿತ್ತು. ನಿಮಗೋಸ್ಕರನೇ ಕಾಯ್ತಾ ಇದ್ದೆ. ಅದ್ಯಾಕೆ ಗೊತ್ತಾಯ್ತು ಸ್ವಾಮೀಜಿ? ಮಗನ ಮದುವೆ ವಿಚಾರ ಅಲ್ವೇ. ಗೊತ್ತಾಯ್ತು ಗೊತ್ತಾಯ್ತು. ಭಕ್ತರೇ, ಎಲ್ಲರೂ ಸ್ವಲ್ಪ ಸಾವಕಾಶದಿಂದ ಇರಿ. ಮೊದಲು ಇವರ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ಆಮೇಲೆ ನಿಮಗೆ ಉತ್ತರಿಸುತ್ತೆ. ಇವರು ಭಾರಿ ಕಷ್ಟದಲ್ಲಿದ್ದಾರೆ. ನಿಮ್ಮ ಮಗ ನಿಮ್ಮ ಮಾತನ್ನು ಕೇಳುತ್ತಿಲ್ಲ ಅಲ್ಲವೇ? ಹೌದು ಸ್ವಾಮಿ. ಅದು ಯಾವುದೋ ಹುಡುಗಿನ? ಅದು ಸಹ ನನಗೆ ಗೊತ್ತು. ನಿಮ್ಮ ಹುಡುಗನ ವಿರುದ್ಧ ನೀವೇನೇ ಮಾತಾಡಿದ್ರು ನಿಮ್ಮ ವಿರುದ್ಧ ಅವನು ಮಾತಾಡ್ತಾನೆ. ಅವನ ಹತ್ರ ಕಠಿಣವಾಗಿ ಮಾತಾಡಬೇಡಿ. ಹಾಗಂದ್ರೆ ಹೇಗೆ ಸ್ವಾಮಿ? ನಮ್ಗ ಹುಡುಗಿ ಇಷ್ಟ ಇಲ್ಲ. ಆದ್ರೆ ದೈವ ಇಚ್ಛೆ ಬೇರೆನೇ ಐತೆ ತಾಯಿ. ನೀವೆಷ್ಟೇ ತಡೆದ್ರು ಆ ಹುಡುಗಿನೇ ನಿಮ್ಮನೆ ಸೊಸೆಯಾಗಿ ಬರೋದು. ಇಲ್ಲ, ನಾನಿದಕ್ಕೆ ಒಪ್ಪಲ್ಲ. ಲೇ, ಅವ್ರನ್ನ ಒಪ್ಸಂಗ್ ಏನಾದ್ರು ಮಾತಾಡ್ಲ? ಭಯ ಬೇಡ ತಾಯಿ. ಆ ಹುಡುಗಿ ನಿಮ್ಮ ಮಗನಿಗೆ ಮೊದಲನೇ ಹುಡುಗಿ ಆಗ್ತಾಳೆ ಹೊರತು ಕೊನೆ ಹುಡುಗಿ ಅಲ್ಲ. ಏನಲ್ಲ ಬೊಗಳ್ತಿದ್ಯಾ? ಏನೋ ಫ್ಲೋನಲ್ಲಿ ಹೇಳ್ಬಿಟ್ಟೆಕಲ. ಹಾಗಂದ್ರೆ ಏನರ್ಥ? ಅಂದ್ರೆ ಮದುವೆ ಆದ್ಮೇಲೆ ಅವಳ ಹೆದ್ದಿನ ಇರೋಲ್ಲ ಅಂತನ? ಆದ್ರೆ ಆ ಹುಡುಗಿ ನಿಮ್ಮ ಮನೆಗೆ ಬಂದ ಮೇಲೆ ಅಷ್ಟ ಐಶ್ವರ್ಯಗಳು ಬರ್ತವೆ, ಶಾನೆ ಆಸ್ತಿ ಸಿಗುತ್ತೆ. ನಿಮ್ಮ ಹುಡುಗ ಆ ಹುಡುಗಿನ ಮದುವೆ ಆಗ್ಲೇಬೇಕು. ಇದು ವಿಧಿ ಲಿಖಿತ, ಇದನ್ನ ತಡೆಯೋಕ್ಕಾಗಲ್ಲ. ಅಂದ್ರೆ ಸ್ವಾಮಿ, ಇದಕ್ಕೇನು ಪರಿಹಾರನೇ ಇಲ್ವಾ? ಕೌಸಲ್ಯ, ಸ್ವಾಮಿಗಳೇ ಹೇಳಿದ್ರಲ್ಲ ಕುಟುಂಬ ದಿನ ಇರಲ್ಲ ಅಂತ. ಏನಲ್ಲ ಅಪ್ಪ, ಏನ ಗುಸುಗುಸ ಅಂತವ್ರೆ? ಆ ಹುಡುಗಿ ಸಣ್ಣ ದಿವಸ ಇರಕ್ಕಿಲ್ಲ ಅಂತ ಮಾತಾಡ್ಕತ್ತವ್ರೆ. ಒಪ್ಪಂಗ್ ಬೇರೆ ಕಾಣ್ತವ್ರೆ. ಇದನ್ನೇ ಮೇಂಟೈನ್ ಮಾಡ್ತೀನಿ. ಲೇ, ನೀ ಏನಾನ ಮಾಡು, ಆದ್ರೆ ಅವರು ಒಪ್ಪಂಗ್ ಮಾಡು. ಹೌದು ತಾಯಿ, ಆ ಹುಡುಗಿ ನಿಮ್ಗೆ ಇಷ್ಟ ಇಲ್ಲ ಅಂತ ನನಗ್ ಚೆನ್ನಾಗ್ ಗೊತ್ತು. ಬೇಸರ ಬೇಡ, ಆ ಹುಡುಗಿ ನಿಮ್ಗೆ ಅದೃಷ್ಟ ಆಸ್ತಿ ಕೊಡ್ತಾಳೆ. ಆದ್ರೆ ಸಾನೆ ದಿವಸ ಉಳಿಯಕ್ಕಿಲ್ಲ. ಆದ್ರೆ ಅವಳು ನಮ್ಮನೆ ಸೊಸೆ. ನೀವು ಆ ಹುಡುಗಿನ ಸೊಸೆ ಅಂತ ಒಪ್ಕೊಳ್ಲಿಲ್ಲ ಅಂದ್ರೆ ನಿಮ್ಮ ಮಗನ ಮರಿಬೇಕಾಯ್ತದೆ. ಬರೋ ಲಕ್ಷ್ಮಿನ ಯಾಕೆ ಬೇಡ ಅಂತೀರಾ? ನಾನು ಬೇರೆ ಯಾರಿಗೂ ಈಟೊತ್ತು ಉಪದೇಶ ಕೊಡಕ್ಕಿಲ್ಲ. ನೀವು ಸ್ಯಾನೆ ಒಳ್ಳೆ ಜನ, ದೈವ ಭಕ್ತರು ಅಂತ ನಿಮ್ಗೆ ಹೇಳ್ತಾ ಇದ್ರಿ. ಯಾವುದೇ ಕಾರಣಕ್ಕೂ ನಿಮ್ಮ ಮಗನ ಎದುರಾಕೋಬೇಡಿ. ಅದು ಪರವಾಗಿಲ್ಲ ಸ್ವಾಮೀಜಿ. ನೀವು ಹೇಳಿದ್ರಲ್ಲ ಆ ಹುಡುಗಿಯಿಂದ ನಮಗೆ ಆಸ್ತಿ ಐಶ್ವರ್ಯ ಎಲ್ಲ ಸಿಗುತ್ತೆ ಅಂತ ಹೇಳಿದ್ರಲ್ಲ, ಅದು ನಿಜನಾ? ಅಣ್ಣು, ಅಳ್ಳಕ್ ಬಿದ್ದ ಅವನು. ನನ್ನ ನಾಲ್ಗೆ ನೋಡಿ, ನಾಲ್ಗೆ ತುಂಬಾ ಮಚ್ಚೆ ಇದೆ. ಅಣ್ಣು, ಬಡ್ಡಿ ಮಗ ಇಲ್ದಿರೋ ಡೈಲಾಗ್ ಎಲ್ಲ ಹೇಳ್ತವನೆ. ಸತ್ಯ ಬಿಟ್ಟು ಬೇರೇನೂ ಬರಕ್ಕಿಲ್ಲ ನೋಡಿ ಬೇಕಾದ್ರೆ. ಸತ್ಯವಂತರಿಗೆ ಮಾತ್ರ ಕಾಣಿಸೋದು. ಕಾಣ್ತಾ ಇದೆ, ಕಾಣ್ತಾ ಇದೆ. ನನ್ನ ಮಾತು ಕೇಳಿ, ಆ ಹುಡುಗಿನೇ ನಿಮ್ಮನೆ ಸೊಸೆ, ಒಪ್ಕೊಳ್ಳಿ. ಅಣ್ಣ, ನಾಗ ಅವನ ಕೈಲಿ ಆಗಿದ್ನೆಲ್ಲ ಮಾಡ್ದ, ಈಗಲೂ ಒಪ್ಪಲಿಲ್ಲ ಅಂದ್ರೆ ಏನೇನ ಮಾಡೋದು? ಅದಕ್ಕೊಂದು ಪಿಲನ್ ಐತಕಲ್ಲ. ಏನಣ್ಣ ಅಕ್ಕಡ ಚೂಡು. ಅವನ್ ಯಾಕಣ್ಣ ಬರಕ್ಕೆ ಹೇಳ್ದೆ?
ಎಲ್ಲದಕ್ಕೊಂದು ಕಾರಣ ಐತಕ್ಕಲ್ಲ. ಏನು ಅವ? ಬಂಗಾರಮ್ಮನವ್ರಿಗೆ ನಮಸ್ಕಾರ. ನಿಮ್ಮನ್ನ ಎಲ್ಲೋ ನೋಡಿರಂಗಾಯ್ತಲ್ಲ. ನಾನು ಸರ್ವಾಂತರ್ಯಾಮಿ, ತ್ರಿಲೋಕ ಸಂಚಾರಿ. ಎಲ್ಲಿ ಬೇಕಾದರೂ ನನ್ನನ್ನು ನೋಡಿರ್ತೀರ. ನೀವು ಊರಿಗೆಲ್ಲ ಒಳ್ಳೇದು ಬಯಸೋದು, ನೀವು ಸಂದಾಗಿರ್ಬೇಕಷ್ಟೆ. ಅಮ್ಮರೆ, ಸರಿಯಾದ ಸಮಯಕ್ಕೆ ನೀವು ದುಡ್ಡು ಕೊಟ್ಟಿದ್ದಕ್ಕೆ ನನ್ನ ಮಗ ಉಳ್ಕೊಂಡ. ನನ್ನ ಮಗ ಆಸ್ಪತ್ರೆಯಲ್ಲಿ, ಅವನೇ ಪೂಜೆ ಮಾಡ್ಸವ ಅಂತ ಬಂದೆ. ಸರಿ ಸರಿ, ಒಳ್ಳೇದಾಗಿ. ಅಮ್ಮವ್ರೆ, ನೀವು ಕೊಟ್ಟ ಕಾಸ್ಟಿಂದ ಅಂಗಡಿ ನಡೆಸ್ತಾವನಿ, ಇವಾಗ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆ. ಆಯ್ತಾಯ್ತು, ಒಳ್ಳೇದಾಗಿ. ಎಷ್ಟೊಂದು ಜನರಿಗೆ ದುಡ್ಡಿನ ಸಹಾಯ ಮಾಡಿದ್ದಾರೆ, ಅಂದಮೇಲೆ ಎಷ್ಟು ದುಡ್ಡಿರ್ಬೇಕು ಇವ್ರ ಹತ್ರ? ನೀವು ಪುಟ್ಟಕ್ಕನ್ ಬೀಗ್ರಲ್ವೇ? ಹೌದು. ಅಂದ್ರೆ ಇನ್ನೂ ಮಾತುಕತೆ ಆಗಿಲ್ಲ. ಆಗದೂ ಇಲ್ಲ. ಏನ್ ಹೇಳ್ತಿದ್ದೀರಾ ನೀವು? ಆ ಪುಟ್ಟಕ್ಕನ ಮಗಳು, ನಿಮ್ಮ ಮಗನು ಒಬ್ರನ್ನೊಬ್ರು ಇಷ್ಟಪಟ್ಟವ್ರೆ ತಾನೆ? ನೀವ್ ಒಪ್ಪದ್ರುವೆ ಒಪ್ಪದೆ ಹೋದ್ರುವೆ ಈ ಮದುವೆ ಹಾಗೆ ಆಯ್ತದೆ. ನೀವ್ ಒಪ್ಕೊಂಡ್ರೆ ಇನ್ನೂ ಸಂದಕ್ಕಾಯ್ತದೆ. ಆದಷ್ಟು ಬಿರ್ನೆ ಅವ್ರಿಗೆ ಹೂ ಅನ್ನಿ, ಎಲ್ಲನೂ ನಾನೇ ಮುಂದೆ ನಿಂತ್ಕೊಂಡು ನಡ್ಸ್ಕೊಡ್ತೀನಿ. ನೋಡಿ, ಗುಡಿಯಾಗಿದ್ದೀನಿ. ಒಳ್ಳೆ ಯೋಚನೆ ಮಾಡಿ, ಒಳ್ಳೆ ಮಾತಾಡಿ. ನಿಮ್ಗೆ ಆ ಹುಡುಗಿಗಿಂತ ಒಳ್ಳೆ ಹುಡುಗಿನೂ ಸಿಗಾಕಿಲ್ಲ, ಪುಟ್ಟಕ್ಕನಿಗಿಂತ ಒಳ್ಳೆ ಬೀಗ್ತಿನೂ ಸಿಗಾಕಿಲ್ಲ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.